हाय फ्रेंड्स, सुमिस पाकशालू स्वागत। ना चानल फस्ट टाइम नोड़ता सब्सक्राइब मू बेल आइकॉन रिंग इन ना नेक्स्ट वीडियो नोटिफिकेशन मेसेज बरते ना रेसिपीज निम्हे इष्ट आगे तक लाइक फ्रेंड्स मत रिलेटिव्स के शेयर इे ता ना चानल सपोर्ट माता। ಇವತ್ತು ನಿಮಗೆಲ್ಲರಿಗೂ ತುಂಬಾ ಈಜಿಯಾಗಿ ಬಟಾಣಿ ಹುಳಿ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ। ನೀರ್ ದೋಸೆ, ಅಕ್ಕಿ ರೊಟ್ಟಿ, ರಾಚಿನ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ। ನಾನು ಇಲ್ಲಿ ಫ್ರೋಜನ್ ಬಟಾಣಿ ಬಳಸ್ಕೊಂಡು ಮಾಡಿದೀನಿ। ನಿಮಗೆ ಫ್ರೆಶ್ ಬಟಾಣಿ ಸಿಕ್ಕಿದ್ರೆ ಫ್ರೆಶ್ ಬಟಾಣಿಲಿ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ। ಬಟಾಣಿ ಹುಳಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ। ನಾನಿಲ್ಲಿ ಫ್ರೋಜನ್ ಬಟಾಣಿ ತಗೊಂಡಿದ್ದೀನಿ, 1 ಕೆಜಿ ಅಷ್ಟು ಫ್ರೋಜನ್ ಬಟಾಣಿ, ಹೆಚ್ಚು ಕಡಿಮೆ 4 ಕಪ್ ಅಷ್ಟು ಬರುತ್ತೆ 1 ಕೆಜಿ ಬಟಾಣಿಗೆ। ಒಂದು ದೊಡ್ಡದಾಗಿರುವಂತ ಒಂದು 3 ಈರುಳ್ಳಿನ ದಪ್ಪ ದಪ್ಪ ಕೆಚ್ಚಿದ್ದೀನಿ, ಕರ್ಬೇವಿನ ಸೊಪ್ಪು, ಒಂದು ಚಿಪ್ ಅಷ್ಟು ಕಾಯಿತುರಿ, ದೊಡ್ಡ ಚಿಪ್ ಅಷ್ಟು ಕಾಯಿತುರಿ, ನಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, 1 ರಿಂದ 1.5 ಇಡಿ ಅಷ್ಟು ಗಸಗಸೆ, सांबार मसाला काळुगळु 4 स्पूनु 4 टी स्पूनु, वण मेणसिनकायि 20 रिंद 25 नम्म कारक्के हेंगे बेको हागे नोडिकोंडु हाकोबहुदु। ईग कायतुरि गसगसे मत्ते सांबार मसाला काळुगळु वण मेणसिनकायिन रुब्कोंतीनि, ईरुळ्ळि मत्ते बटाणिन ओग्गरणेगे हाकोबेकु। नोडि इवेल्ल नानु ईग रुब्कोबेकु नैसागि। ನಾನಿಲ್ಲಿ ಫ್ರೋಜನ್ ಬಟಾಣಿ ಆಗಿರೋದ್ರಿಂದ 1 ಕೆಜಿ ಅಷ್ಟು ಬಟಾಣಿನ 10 ನಿಮಿಷ ಇಲ್ಲ ಕಾಲ ಗಂಟೆ ನೀರಲ್ಲಿ ಹಾಕಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ। ನೋಡಿ ಈಗ ಇದು ಸಾಫ್ಟ್ ಆಗಿದೆ। ನೀರೆಲ್ಲ ಸೆಪರೇಟ್ ಮಾಡಿ ಸ್ಟ್ರೈನರ್ ಗೆ ಹಾಕಿಟ್ಟಿದ್ದೀನಿ। ಒಂದು ಕುಕ್ಕರ್ ಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ। ಎಣ್ಣೆ ಏನು ಜಾಸ್ತಿ ಬೇಕಾಗೋದಿಲ್ಲ, ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಿದ್ರೆ ಸಾಕು। ಸಾಸಿವೆ ಚಿಟ್ಗುಟ್ಲಿ, ಸಾಸಿವೆ ಚಿಟ್ಗುಟ್ಟಿದೆ। ಈಗ ಹೆಚ್ಚಿರುವಂತ 3 ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದು ಸುತ್ತು ಕೈಯಾಡಬೇಕು। ನೋಡಿ ಇಷ್ಟಾದ್ರೆ ಸಾಕು। ಈಗ ಇದಕ್ಕೆ ಫ್ರೋಜನ್ ಬಟಾಣಿ ಹಾಕ್ತಾ ಇದೀನಿ। फ्रेश बटाणी सिक्कद्रे निम्गे फ्रेश बटाणी हाकि इन्ना चेन्नागिरुत्ते। बटाणी हाकि ओंदसलि बिसि आगोवर्गु कैयाडि। बटाणी हुळि गट्टि एष्टु बेकु अंत अन्कोंडु कायि मत्ते गसगसे हाकि स्वल्प गट्टियागि बेकु अंद्रे स्वल्प गसगसे जास्ति हाकि। ಬಟಾಣಿ ಹುಳಿಗೆ ಖಾರ ಜಾಸ್ತಿ ಇಡಸಲ್ಲ, ನೋಡ್ಕೊಂಡು ಒಣ ಮೆಣಸಿನಕಾಯಿನ ಹಾಕೊಳ್ಳಿ। ಬಟಾಣಿ ಮತ್ತೆ ಈರುಳ್ಳಿ ಚೆನ್ನಾಗಿ ಬಿಸಿಯಾಗಿದೆ, ಈಗ ಮುಳುಗುವಷ್ಟು ನೀರು ಹಾಕಬೇಕಾಗುತ್ತೆ। ಬಟಾಣಿ ಬೇಗ ಬೇಯೋದ್ರಿಂದ ನಾವಿಲ್ಲಿ ಕೂಗಿಸ್ಕೊಂಡು ಬೇಯಿಸುವಂತ ಅವಶ್ಯಕತೆ ಇರೋದಿಲ್ಲ, ಒಂದು 5 ನಿಮಿಷ ಕುದಿ ಬಂದ್ರೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ। ನೋಡಿಗೆ ಚೆನ್ನಾಗಿ ಕುದಿತಾ ಇದೆ। ನೋಡಿ ಈಗ ನಾನು ತೋರಿಸಿರುವಂತ ಮಸಾಲೆ ಪದಾರ್ಥಗಳನ್ನು ಈ ತರ ನೈಸಾಗಿ ರುಬ್ಬಿದಿನಿ। ನಾನು ಸುಮ್ಮನೆ ಕುಕ್ಕರ್ ಲಿಡ್ ಮುಚ್ಚಿಕೊಂಡು ಇದನ್ನ ಬೇಯಿಸ್ಕೊಂತಾ ಇದೀನಿ, ಕೂಗಿಸ್ತಾ ಇಲ್ಲ। ಕೂಗಿಸ್ದಿರನೇ ಬಟಾಣಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯುತ್ತೆ। ನೀವು ಬಟ್ಲಲ್ಲಿ ಬೇಕಾದರೂ ಮಾಡ್ಕೋಬಹುದು। ನೋಡೋಣ ಒಂದ್ಸಲಿ ಬಟಾಣಿ ಎಷ್ಟು ಸಾಫ್ಟ್ ಆಗಿದೆ ಅಂತ।
ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಇಷ್ಟ ಆದರೆ ಸಾಕು. ನಿಮ್ಗೆ ಇನ್ನೂ ಸಾಫ್ಟಾಗಿ ಬೇಕು ಅಂದರೆ ಇನ್ನೂ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಕಲ್ಲುಪ್ಪು, ಒಂದು ಸ್ವಲ್ಪ ಬೆಲ್ಲ, ನಾವು ಹುಣಸೆಹಣ್ಣು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಹುಣಸೆಹಣ್ಣು ಹಾಕಿಲ್ಲ. ಇದೊಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಒಣಮೆಣಸಿನ್ಕಾಯಿ, ಗಸಗಸೆ, ಸಾಂಬಾರ್ ಮಸಾಲ ಕಾಳುಗಳು ಮತ್ತು ಹುಣಸೆಹಣ್ಣು ಹಾಕಿ ನುಣ್ಣಗೆ ರುಬ್ಬಿದ್ದೀನಿ. ಇದಕ್ಕೆ ತಿಕ್ನೆಸ್ಸಿಗೆ ಬೇಕಾದಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಬಟಾಣಿ ಹುಳಿ ರಾಚಿನ ರೊಟ್ಟಿ ಮತ್ತು ನೀರು ದೋಸೆಗೆ ತುಂಬ ಚೆನ್ನಾಗಿ ಹೊಂದುತ್ತೆ. ಅನ್ನದ ಜೊತೆನೂ ತಗೋಬೋದು, ಚೆನ್ನಾಗಿರುತ್ತೆ. ಒಂದು ಕೆಜಿ ಬಟಾಣಿ ಕಾಳಿಗೆ 6-8 ಜನಕ್ಕೆ ತಿಂಡಿಗೆ ಬಳಸ್ಬೋದು. ನಾವು ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿಕೊಂಡು ಖಾರ ಕಡಿಮೆ ಇದ್ದರೆ ಬೇಕಿದ್ರೆ ಒಂದು ಸ್ವಲ್ಪ ರಸಂ ಪೌಡರ್ ಹಾಕ್ಬೋದು. ನೋಡಿ ಚೆನ್ನಾಗಿ ಕುದಿತಾ ಇದೆ, ಬಟಾಣಿ ಹುಳಿ ರೆಡಿ ಇದೆ. ಇದು ನಮ್ಮ ಸರ್ವಿಂಗ್ ಬೌಲಿಗೆ ಡಿಶ್ ಔಟ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಸಿಯಾಗಿ ಫ್ರೋಜನ್ ಬಟಾಣಿ ಅಥವಾ ಫ್ರೆಶ್ ಬಟಾಣಿಯಿಂದ ಹುಳಿ ಹೆಂಗೆ ಮಾಡೋದು ಅಂತ. ನೀವು ಎಲ್ಲರೂ ಈ ಅಡುಗೆನ ಟ್ರೈ ಮಾಡಿ ರುಚಿ ನೋಡಿ. ನಿಮಗಿಷ್ಟ ಆದರೆ ತಕ್ಷಣ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.